ನಮಸ್ಕಾರ ಪ್ರಿಯ ವೀಕ್ಷಕರೇ. ರಾಜಕಾರಣದ ಸಂಘರ್ಷ ಹೆಚ್ಚಾದಂತೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಒಳಗಡೆ ತಳಮಳ ಶುರುವಾಗಿದೆ. ಶಾಸಕರು, ಸಚಿವರು, ಕೆಲವರು ಪಕ್ಷಕ್ಕೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ತಾರೆ ಎನ್ನುವ ವಿಚಾರದಲ್ಲಿ ನಡೆದಿರುವ ವಿದ್ಯಮಾನ ಅದು ಬಿಜೆಪಿಯ ನಾಯಕರನ್ನ ಗಾಬರಿ ಬೀಳುವಂತೆ ಮಾಡಿದೆ. ಒಂದು ಕಡೆ ಕಾಂಗ್ರೆಸ್ ವಿರುದ್ಧ ಫೈಟ್ ಮಾಡೋದಕ್ಕೆ ಪ್ರೈಮ್ ಮಿನಿಸ್ಟರ್ ಅಖಾಡಕ್ಕೆ ಧುಮುಕ್ತಿರೋ ಈ ಹೊತ್ತಲ್ಲಿ ಪ್ರಭಾವಿ ನಾಯಕರು ಪಕ್ಷ ಬಿಟ್ಟು ಹೋದರೆ ರಾಂಗ್ ಸಿಗ್ನಲ್ ಆಗುತ್ತೆ, ಅದು ಚುನಾವಣೆಯ ಸಂದರ್ಭದಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವ ಚಿಂತೆ ಆ ಪಕ್ಷದ ಪ್ರಭಾವಿ ನಾಯಕರನ್ನ ಆವರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಭಿನ್ನಮತವನ್ನು ಸರಿಪಡಿಸೋದಕ್ಕೆ, ಗೊಂದಲನ ಸರಿಪಡಿಸೋದಕ್ಕೆ ಖುದ್ದು ಯಡಿಯೂರಪ್ಪ, ಯಡಿಯೂರಪ್ಪ, ಬಿ ಎಲ್ ಸಂತೋಷ್ ಪ್ರಭಾವಿ ನಾಯಕರೇ ಇದೀಗ ತೆರೆಮರೆಯಲ್ಲಿ ರಾಜೀ ಕಬೂಲಿ ಸಂಧಾನ ರಾಜಕೀಯದ ಅಖಾಡಕ್ಕೆ ಧುಮುಕಿದ್ದಾರೆ. ಹಾಗಾದರೆ ಬಿಜೆಪಿನಲ್ಲಿ ತೆರೆಮರೆಯಲ್ಲಿ ಆಗ್ತಿರೋದೇನು? ಈ ಕುರಿತು ಇಂದಿನ ಮಾತು ಮಂತನ್ನ ಸ್ನೇಹಿತರೆ ಸೋಮಣ್ಣ ಅವರ ವಿಚಾರವನ್ನು ನಾನು ಮೊದಲು ಮಾತಾಡ್ತೀನಿ. ಮಂತ್ರಿ ಸೋಮಣ್ಣ ಬಿಜೆಪಿಯ ಪ್ರಭಾವಿ ನಾಯಕರು, ಬೆಂಗಳೂರಿನ ಪ್ರಭಾವಿ ನಾಯಕರು. ಇತ್ತೀಚಿನ ದಿನಗಳಲ್ಲಿ ಅವರ ರಾಜಕೀಯ ಒಲವು ನಿಲುವುಗಳು ಸ್ವಲ್ಪ ಬೇರೆ ಆಗ್ತಿದೆ. ಇದಕ್ಕೆ ಮುಖ್ಯವಾದ ಕಾರಣ ಸೋಮಣ್ಣ ಅವರನ್ನು ಸಂಪೂರ್ಣ ತಾತ್ಸಾರ ಮಾಡಿದರು. ಇತ್ತೀಚಿನ ದಿನಗಳಲ್ಲಂತೂ ಚಾಮರಾಜನಗರ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ಇರ್ಬೋದು, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಪ್ರೈಮ್ ಮಿನಿಸ್ಟರ್ ಬರ್ತಿದ್ದಾರೆ, ಇಲ್ಲಿವರೆಗೂ ಸೋಮಣ್ಣ ಅವರಿಗೆ ಒಂದು ಇನ್ವಿಟೇಷನ್ ಕೂಡ ಇಲ್ಲ. ವಿಜಯ ಸಂಕಲ್ಪ ಯಾತ್ರೆನ ಪ್ಲ್ಯಾನ್ ಮಾಡಬೇಕಾದ್ರೆ ಸೋಮಣ್ಣ ಅವ್ರನ್ನ ಕನ್ಸಲ್ಟ್ ಮಾಡಿಲ್ಲ. ಇನ್ನು ಬೇಕಾದಷ್ಟು ಪಾಲಿಸಿ ಡಿಸಿಷನ್ಸನ್ನು ಪಾರ್ಟಿ ತಗೋಬೇಕಾದ್ರೆ ಅವ್ರನ್ನ ಸಭೆಗೆ ಕರೆದಿಲ್ಲ. ಹೀಗೆ ಸೀರೀಸ್ ಆಫ್ ಅವರಿಗೆ ಬೇಸರವನ್ನು ಮಾಡಿದ ನಂತರ ಅವರು ಚಾಮರಾಜನಗರ ನಡ್ಡಾ ಅವರ ಕಾರ್ಯಕ್ರಮ, ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ಅವರ ಕಾರ್ಯಕ್ರಮದಿಂದ ದೂರ ಉಳಿದ್ರು. ಜೊತೆಗೆ ಕೆಲವು ಕಾಂಗ್ರೆಸ್ ನಾಯಕರು ಅವ್ರನ್ನ ಸಂಪರ್ಕ ಮಾಡುವ ಮಟ್ಟಿಗೆ ಅವರ ಬೇಸರ ಹೆಚ್ಚಾಯಿತು. ಇದು ಒಂದು ಚಿತ್ರಣ. ಆದರೆ ಈ ಗೊಂದಲ ಬಗೆಹರಿಸು ಎಲ್ಲಿ ಕಾಂಗ್ರೆಸ್ಗೆ ಹೊರಟೋಗ್ತಾರೋ ಎನ್ನುವ ಸುದ್ದಿಗಳ ತೀವ್ರತೆ ಜಾಸ್ತಿ ಆಯಿತು. ಇದೀಗ ಬಿಜೆಪಿಯ ಪ್ರಭಾವಿ ನಾಯಕರೇ ಸೋಮಣ್ಣ ಅವರ ಸಂಪರ್ಕಕ್ಕೆ ಅವರು ಮುಂದಾಗಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರೇ ಸೋಮಣ್ಣ ಅವರ ದೂರವಾಣಿ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು, ಬಾಯಿಲ್ಲಿ ಮನೆಗೆ ಅಂತ ಕರೆದಿದ್ದಾರೆ. ನಾಳೆ ಅವರು ಯಡಿಯೂರಪ್ಪ ಅವ್ರ ಜೊತೆ ಸೋಮಣ್ಣ ಅವರು ಒಂದು ಸುತ್ತಿನ ಮಾತುಕತೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಉನ್ನತ ಮೂಲಗಳ ಪ್ರಕಾರ ಸೋಮಣ್ಣ ಅವರು ನೇರವಾಗಿ ತಮಗಾದ ಅವಮಾನ ಅಥವಾ ಅನ್ಯಾಯವನ್ನು ಅವರು ನೇರವಾಗಿ ಯಡಿಯೂರಪ್ಪ ಅವ್ರ ಮುಂದೆ ಹೇಳುವ ಸಾಧ್ಯತೆ ಇದೆ. ಜೊತೆಗೆ ಯಡಿಯೂರಪ್ಪ ಅವರು ಕೂಡ ಯಾವುದೇ ಕಾರಣಕ್ಕೂ ಬರುವ ದಿನಗಳಲ್ಲಿ ನಿಮ್ಮನ್ನ ವಿಶ್ವಾಸಕ್ಕೆ ತಗೋತೇನೆ ಮತ್ತು ಅನ್ಯಾಯ ಮಾಡೋದಿಲ್ಲ, ನಿನಗಾಗಿರುವ ಅನ್ಯಾಯವನ್ನು ಸರಿಪಡಿಸ್ತೇನೆ, ಪಕ್ಷ ಬಿಟ್ಟು ಹೋಗಬೇಡ ಅಂತೇಳಿ ಅವರು ಮನವೊಲಿಕೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ. ಇದು ಒಂದು ದೃಶ್ಯ, ಇವತ್ತು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಕಂಡು ಬಂದ ಒಂದು ಕುತೂಹಲಕಾರಿ ವಿದ್ಯಮಾನ. ಇನ್ನು ಬಿಜೆಪಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ನು ಬಿ ಎಲ್ ಸಂತೋಷ್ ಅವರು ಸೋಮಣ್ಣ ಅವ್ರ ಜೊತೆ ಸಂಪರ್ಕವನ್ನು ಸಾಧಿಸಿ ಚರ್ಚೆಯನ್ನು ನಡೆಸಿದ್ದಾರೆ. ಅವರಿಬ್ಬರಿಗೂ ಒನ್ ಟು ಒನ್ ಮುಖಾಮುಖಿ ಮೀಟಿಂಗ್ ಆಗಿದೆ ಅಂತ ಮೂಲಗಳು ತಿಳಿಸಿವೆ. ಮತ್ತು ಪಕ್ಷ ಬಿಟ್ಟು ಹೋಗೋದ್ರಿಂದ ಇಂಥ ಸಂದರ್ಭದಲ್ಲಿ ತುಂಬ ಧಕ್ಕೆ ಆಗುತ್ತೆ ಅನ್ನೋದು ಕೂಡ ಅವರು ಸೋಮಣ್ಣ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಬರುವ ದಿನಗಳಲ್ಲಿ ಅವರಿಗೆ ಈ ಥರ ಯಾವುದೇ ಅನ್ಯಾಯ ಆಗ್ದಲೇ ಇರುತ್ತಾರೆ, ಅಪಮಾನ ಆಗ್ದಲೇ ಇರುತ್ತೆ ನೋಡಿಕೊಳ್ಳುವ ಭರವಸೆ ಕೂಡ ಸಿಕ್ಕಿದೆ. ಆದರೆ ಸೋಮಣ್ಣ ಅವರ ಮಗನಿಗೆ ಇಬ್ಬರಿಗೂ ಕೂಡ ಟಿಕೆಟ್ ಕೊಡುವ ಸಂಬಂಧ ಯಾವುದೇ ಸ್ಪಷ್ಟ ಭರವಸೆ ಬಿಜೆಪಿ ನಾಯಕರಿಂದ ಸಿಕ್ಕಿಲ್ಲ. ಹೀಗಾಗಿ ಸೋಮಣ್ಣ ಅವರು ಇಷ್ಟೆಲ್ಲದರ ನಂತರ ಯಡಿಯೂರಪ್ಪ ಅವರ ಚರ್ಚೆಯ ಬಳಿಕವೂ ಕೂಡ ಅವರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಅತ್ಯಂತ ಮುಖ್ಯ. ಕಾಂಗ್ರೆಸ್ನವರಂತೂ ಸೋಮಣ್ಣ ಅವ್ರನ್ನ ತಮ್ಮ ಪಕ್ಷಕ್ಕೆ ಬನ್ನಿ ಅಂತ ಅವರಿಗೆ ಕರೆಯೋದಕ್ಕೆ ತುದಿಕಾಲದಲ್ಲಿ ನಿಂತಿದ್ದಾರೆ. ಇನ್ನು ಬರುವ ದಿನಗಳಲ್ಲಿ ಈ ವಿದ್ಯಮಾನ ಯಾವ ತೀರ್ಮಾನ ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದು ಯಡಿಯೂರಪ್ಪ ಸಂತೋಷ್ ಅಂತ ಘಟಾನುಘಟಿಗಳೇ ಇದೀಗ ಪಕ್ಷಕ್ಕಾಗುವ ಡ್ಯಾಮೇಜ್ ಕಂಟ್ರೋಲ್ ಮಿಷಿನ್ನ ಮುಖ್ಯಸ್ಥರ ಈ ಅಖಾಡಕ್ಕೆ ಧುಮುಕೋದರ ಮೂಲಕ ಒಳಗಡೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನು ನಾನು ಇದನ್ನು ನಿಮ್ಮ ಗಮನಕ್ಕೆ ತಂದೆ ಗೆಳೆಯರೆ. ಇನ್ನು ಮತ್ತೊಂದು ವಿದ್ಯಮಾನವನ್ನು ನಾನು ಇವತ್ತು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಮಂಡ್ಯದ ಸಚಿವ ಕೆ ಆರ್ ಪೇಟೆಯ ಶಾಸಕ ನಾರಾಯಣ್ ಗೌಡರು ಇವತ್ತು ಒಂದು ದೊಡ್ಡ ಮೀಟಿಂಗನ್ನು, ಬೆಂಬಲಿಗರ ಸಭೆಯನ್ನು ಮಾಡಿದ್ರು. ಮತ್ತು ಆಲ್ರೆಡಿ ಬಾಡೂಟದ ಒಂದು ರಾಜಕಾರಣ ಶುರುವಾಗಿದೆ. ಅವರಿಗೆ ಕರೆದು ಊಟಕ್ಕೆಲ್ಲ ಹಾಕಿಸಿ ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ, ಬೆಂಬಲಿಗರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ, ಅವರ ಕಷ್ಟ ಸುಖ ಕೇಳಿ, ತನ್ನ ಕಷ್ಟ ಸುಖವನ್ನೆಲ್ಲ ಕೇಳಿಕೊಳ್ಳುವ ಪ್ರಕ್ರಿಯೆಗೆ
ತನ್ನ ಕ್ಷೇತ್ರದಾದ್ಯಂತ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವ, ಮುನ್ನಷ್ಟು ಸಕ್ರಿಯವಾಗುವ ಮತ್ತು ಚುನಾವಣೆಗೆ ಸನ್ನದ್ಧವಾಗುವ ಪ್ರಕ್ರಿಯೆಗೆ ನಾರಾಯಣಗೌಡರು ಚಾಲನೆಯನ್ನು ಕೊಟ್ಟು ಮತ್ತು ಅಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆ ಇಂಟ್ರಾಕ್ಟ್ ಅನ್ನು ಮಾಡಿದರು. ಜೊತೆಗೆ ಒಂದು ಸಭೆಯನ್ನು ಕೂಡ ಇಟ್ಟಿದ್ರು. ಆ ಸಭೆಯಲ್ಲಿ ಅವರು ತಮ್ಮ ಅಳಲನ್ನು ತೋಡ್ಕೊಂಡು, ಇಲ್ಲ ನಾನು ಈ ಶಾಸಕ ಇಲ್ಲಿಯ ಕ್ಷೇತ್ರದ ಜೊತೆ ಕನೆಕ್ಟ್ ಆಗಿದ್ದೇನೆ, ನಿಮ್ಮ ಕಷ್ಟ ನಷ್ಟಗಳೇ ನನ್ನ ಕಷ್ಟ ನಷ್ಟಗಳು, ನಿಮ್ಮ ಯಾವುದೇ ಹಂತದಲ್ಲೂ ಕೂಡ ನಾನು ನಿಮ್ಮ ಜೊತೆಗಿದ್ದೇನೆ ಇರ್ತೇನೆ, ಆದ್ದರಿಂದ ನನಗೆ ಈ ಚುನಾವಣೆಯಲ್ಲಿ ನೀವು ಬೆಂಬಲವನ್ನು ಕೊಡಬೇಕು, ನಾನು ಯಾವತ್ತೂ ನಿಮ್ಮವನೇ, ನನ್ನ ಕೈ ಹಿಡಿಬೇಕು ಅಂತ ಅವರು ಒಂದು ರೀತಿಯಲ್ಲಿ ಎಮೋಷನಲ್ ಆಗಿ ತನ್ನ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಒಂದು ಅವ್ರ ಜೊತೆ ತನ್ನ ಅಳಲನ್ನು ಹವಾಲನ್ನು ಅವರು ತೋಡ್ಕೊಂಡ್ರು. ಅದು ಮುಖ್ಯವಾಗಿ ಅಲ್ಲಿ ಬಿಜೆಪಿಯ ಒಂದು ಬ್ರ್ಯಾಂಡಲ್ಲಿ, ಬಿಜೆಪಿಯ ಒಂದು ಫಲಕದಲ್ಲಿ ಆ ಸಭೆಯನ್ನು ಕರೀಲಿಲ್ಲ. ನಾರಾಯಣಗೌಡರ ವ್ಯಕ್ತಿಗತ ಒಂದು ನೆಲೆಯಲ್ಲಿ ಆ ಸಭೆಯನ್ನು ಕರೀತು. ವ್ಯಕ್ತಿಗತವಾಗಿ ಅವರ ಫಾಲೋವರ್ಸ್ಗಳು ಅದರಲ್ಲಿ ಬಂದಿದ್ದು ವಿಶೇಷ. ಬಿಜೆಪಿಯ ಯಾವ ಪ್ರಭಾವಿ ನಾಯಕರು ಕೂಡ, ಜಿಲ್ಲೆಯ ಮುಖ್ಯಸ್ಥರು ಕೂಡ ಅಲ್ಲಿ ಮುಖ್ಯವಾಗಿ ಅಲ್ಲಿ ಬಂದಿರಲಿಲ್ಲ. ಅಂದರೆ ವ್ಯಕ್ತಿಗತವಾಗಿ ತನ್ನ ಇಂಟ್ರಾಕ್ಷನ್ನನ್ನು ತನ್ನ ಸ್ಥಳೀಯ ನಾಯಕರ ಜೊತೆ ಹೆಚ್ಚಿಸಿಕೊಳ್ಳೋದಕ್ಕೆ, ಬರುವ ದಿನಗಳಲ್ಲಿ ನಾನು ಯಾವುದೇ ರಾಜಕೀಯ ತೀರ್ಮಾನವನ್ನು ಅವರು ಕೈಗೊಂಡೆ ನನ್ನ ಜೊತೆ ನಿಲ್ಲಬೇಕು ಅನ್ನುವ ಉದ್ದೇಶದಿಂದ ನಾರಾಯಣಗೌಡರು ಆ ಸಭೆಯನ್ನು ಕರೆದಿದ್ದು ನಮಗೆ ಈ ದೃಶ್ಯಗಳಿಂದ ವ್ಯಕ್ತ ಆಗುತ್ತೆ. ತಾಯಿ ಸಮಾನ ನೋಡಿಕೊಂಡು ವ್ಯವಸಾಯವನ್ನು ಮಾಡಿ ಎಲ್ಲಾ ತರದ ಆಕ್ಟಿವಿಟಿನ ಮಾಡ್ತಾ ಇರುವಂತ ನಮ್ಮ ಜವರೇಗೌಡರಿಗೆ ನಾನು ಒಂದನೇ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಆಪ್ಕಾಮ್ಸ್ ಅಧ್ಯಕ್ಷರಾದಂತ ತಮ್ಮಣ್ಣಜಿ ಅವರೇ ಮತ್ತು ಬೆಂಗಳೂರಿನಿಂದ ನಮ್ಮ ಆತ್ಮೀಯರು, ಇವತ್ತು 350 ಕಾಯಿಲೆ ಏನಾದ್ರು ನಾವು ಕಂಡುಹಿಡಿಬೇಕು ಅಂದ್ರೆ ಡಾಕ್ಟರ್ ಹತ್ರ 16 ಜನ ಹತ್ರ ಹೋಗ್ಬೇಕು. ಇವತ್ತು ಹೊಸದೊಂದು ಮಿಷಿನ್ ಅನ್ನ ತಂದು ಕೆಆರ್ ಪೇಟೆಯಲ್ಲಿ ಅಳವಡಿಸ್ತಾ ಇದ್ದಾರೆ. ಒಂದೇ ಮಿಷಿನ್ ಅಲ್ಲಿ 100-150 ಕಾಯಿಲೆಗಳು ಗೊತ್ತಾಗುವಂತದ್ದು. ಅವ್ರಿಗೆ ನಾವು ಪಾಟೀಲ್ ಸಾಹೇಬ್ರಿಗೆ ಒಂದನೇ ಅಭಿನಂದನೆ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ಪುರುಷ ಇದೇ ಹೋಬಳಿ ಅವರು, ನಮ್ಮ ಪುರುಷಂಗೌಡರು, ಎರಡು ಸಾರಿ ಶಾಸಕರಾಗಿ ಸರಳರು ಸಜ್ಜನರು, ನಮ್ಮ ತಾಲೂಕಿಗೆ ಹೆಚ್ಚಿನ ಶಕ್ತಿ ತುಂಬಂತ ಸುಪುತ್ರರಾದಂತ ಪರ್ವಿನಗೌಡ ಅವರೇ ಮತ್ತು ನಮ್ಮ ಮತ್ತೊಬ್ಬರು ಅಲ್ಲಿ. ಯಾಕೆಂತಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ನಾರಾಯಣಗೌಡ ಪಾರ್ಟಿ ಬಿಟ್ಟು ಹೊರಟೋಗ್ತಾರೆ, ಅವರು ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಸುದ್ದಿಗಳು ಹಬ್ಬಿವೆ. ಈವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ಸುಳಿವನ್ನ ನಾರಾಯಣಗೌಡರು ಬಿಟ್ಕೊಟ್ಟಿಲ್ಲ. ಇಂಥ ಕನ್ಫ್ಯೂಷನ್ ಇರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪಾರ್ಟಿ ಬ್ಯಾನರ್ ಅಲ್ಲಿ ಮೀಟಿಂಗ್ ಅನ್ನು ಕರೀತಾರೆ, ಪಾರ್ಟಿಯ ಧ್ವಜಗಳನ್ನೆಲ್ಲ ರಾರಾಜಿಸ್ತಾರೆ, ಬೆಂಬಲಿಗರೇ ಇರ್ಬೋದು ಧ್ವಜಗಳೆಲ್ಲ ರಾರಾಜಿಸ್ತವೆ, ಅವರಿಗೆ ಊಟವನ್ನು ಹಾಕಲಾಗುತ್ತೆ, ಮತ್ತು ಎಲ್ಲಿದ್ರು ಅಲ್ಲಿ ಒಂದು ಯಡಿಯೂರಪ್ಪ ಅವ್ರ ಫೋಟೋ, ಪ್ರೈಮ್ ಮಿನಿಸ್ಟರ್ ಫೋಟೋ, ಬಸವರಾಜ ಬೊಮ್ಮಾಯಿಯವರ ಫೋಟೋ, ಈ ಥರದ್ದೊಂದು ಬ್ಯಾನರ್ಸ್ ಅನ್ನು ಹಾಕಬೇಕಾಗ್ತದೆ. ಮತ್ತು ಚೆನ್ನಾಗಿ ಒಂದು ಇಂಟ್ರಾಕ್ಷನ್ ಅನ್ನು ಮಾಡಿ ಎಲ್ಲಕ್ಕೂ ಮುಖ್ಯವಾಗಿ ತನ್ನ ಬಗ್ಗೆ ಎದ್ದಿರುವ ಗುಲ್ಲುಗಳಿಗೆ ಸುದ್ದಿಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅಂದರೆ ನಾನು ಬಿಜೆಪಿ ಬಿಟ್ಟು ಹೋಗ್ತಿದ್ದೀನಿ ಅಂತ ಸುದ್ದಿ ಇದೆ, ನಾನು ಹೋಗಲ್ಲ, ನಾನು ಕಾಂಗ್ರೆಸ್ಸಿಗೆ ಹೋಗಲ್ಲ, ಅದು ಸುಳ್ಳು ಸುದ್ದಿ, ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಈ ಥರ ಸಾಮಾನ್ಯವಾಗಿ ಒಂದು ಕ್ಲಾರಿಫಿಕೇಶನ್ ಕೊಡುವಂತಹ ಪದ್ಧತಿ ಇದೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಏನಂದ್ರೆ ಅಂತ ಯಾವುದೇ ಕ್ಲಾರಿಫಿಕೇಶನ್ನು ಇವತ್ತು ನಾರಾಯಣಗೌಡರು ಕೊಡಲಿಲ್ಲ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಒಂದು ಪಾರ್ಟಿ ಬ್ಯಾನರ್ಗಳಲ್ಲಿ ಆ ಸಭೆಯನ್ನು ಕರೀಲಿಲ್ಲ, ಅವರು ವ್ಯಕ್ತಿಗತ ಬ್ಯಾನರ್ನಲ್ಲಿ ಕರೆದ್ರು, ವ್ಯಕ್ತಿಗತವಾಗಿ ಕರೆದ್ರು. ಎರಡನೇದು, ತಾನು ಬಿಜೆಪಿಗೆ ಸೇರಲ್ಲ ಅಂತ ಹೇಳಲಿಲ್ಲ, ಅವ್ರು ಕಾಂಗ್ರೆಸ್ಗೆ ಸೇರ್ತೀನಿ ಅಂತಲೂ ಹೇಳಲಿಲ್ಲ, ಬಿಜೆಪಿಗೆ ಸೇರಲ್ಲ ಅಂತ ಹೇಳಲಿಲ್ಲ, ಕ್ಲಾರಿಫಿಕೇಶನ್ ಕೊಡೋ ಗೋಜಿಗೆ ಹೋಗಲಿಲ್ಲ. ಈಗ ಕ್ಲಾರಿಫಿಕೇಶನ್ ಕೊಡುವಷ್ಟು ಪರಿಸ್ಥಿತಿ ಅವ್ರ ಸುದ್ದಿ ಗಾಸಿಪ್ ಅವ್ರ ಸುದ್ದಿ ಅವ್ರ ಸುತ್ತಮುತ್ತ ಇದೆ, ಅವರು ಅದ್ರ ಬಗ್ಗೆ ಪ್ರತಿಕ್ರಿಯೆನೇ ಕೊಡಲಿಲ್ಲ. ನೀವು ನನ್ನ ಜೊತೆ ಇರಬೇಕು ಅಂತ ಹೇಳಿ, ಬಿಜೆಪಿ ಜೊತೆ ಇರಬೇಕು ಅಂತಲ್ಲ, ನನ್ನ ಜೊತೆಗಿರ ಅಂದರೆ ಬರುವ ದಿನಗಳಲ್ಲಿ ನಾನೇನಾದರೂ ಯಾವುದಾದ್ರು ಮಹತ್ತರ ರಾಜಕೀಯ ನಿರ್ಧಾರವನ್ನು ಕೈಗೊಂಡ್ರೆ ನೀವು ನನ್ನ ಜೊತೆ ಇರಬೇಕು ಅನ್ನುವ ಟೋನಿತ್ತು. ಇದು ನಮ್ಮ ಇಂಟರ್ಪ್ರಿಟೇಷನ್, ಅವ್ರು ಹೇಳ್ದಲೇ ಇರಬಹುದು, ಅಲ್ಲಿಯ ದೃಶ್ಯಗಳನ್ನ ಗಮನಿಸಿ ನಮ್ಮ ಇಂಟರ್ಪ್ರಿಟೇಷನ್. ಅಂದರೆ ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ ಜೊತೆ ಅವರು ಸಂಪರ್ಕ ಸಾಧಿಸಿ ಅವರು ಆ ಚರ್ಚೆಯ ಹಂತದಲ್ಲೋ ಮಾತುಕತೆಯ ಹಂತದಲ್ಲೋ ಅಥವಾ ತೀರ್ಮಾನದ ಹಂತದಲ್ಲೋ ಇದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ಆ ಗುಮಾನಿಯನ್ನ ಆ ಅನುಮಾನವನ್ನು ಇನ್ನಷ್ಟು ದಟ್ಟವಾಗಿ ನಮಗೆ ಹೇಳೋತರ ನಮಗೆ ಮುಖ್ಯವಾಗಿ ಈ ದೃಶ್ಯಗಳಿಂದ ನಮಗೆ ಕಾಣಿಸ್ಕೊಂಡಿದ್ದು ವಿಶೇಷವಾಗಿತ್ತು. ಹೀಗಾಗಿ ಇದು ಕ್ರಮೇಣ ಬಲ್ಲ ಮೂಲಗಳ ಪ್ರಕಾರ ಮತ್ತಷ್ಟು ಸಚಿವರು ಕೂಡ
ಕಾಂಗ್ರೆಸ್ಗೆ ವಾಪಸ್ ಬರುವ ಸಾಧ್ಯತೆ ಇದೆ ಎನ್ನುವ ಮಾತು ಸ್ಪಷ್ಟವಾಗಿ ಕೇಳಿಬಿಡ್ತೇನೆ. ಅದು ರಾಹುಲ್ ಗಾಂಧಿಯವರ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಸಚಿವರು ಶಾಸಕರು ಎಲ್ಲರನ್ನು ಕೂಡ ಬರೋರು ಯಾರ್ಯಾರು ಇದ್ದರೆ ಅವನ್ನ ಪಕ್ಷ ಸೇರ್ಪಡೆ ಮಾಡಿಕೊಳ್ಳೋ ಉದ್ದೇಶವನ್ನು ಕಾಂಗ್ರೆಸ್ ಪಕ್ಷ ಹೊಂದಿದೆ ಅಂತ ಮೂಲಗಳು, ಡಿ ಕೆ ಶಿವಕುಮಾರ್ ಈ ಬಗ್ಗೆ ತಂತ್ರವನ್ನು ರೂಪಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಇದು ಒಟ್ಟಾರೆ ಇವತ್ತಿನ ರಾಜಕೀಯ ಚಿತ್ರಣ. ಗೆಳೆಯರೆ, ಯಡಿಯೂರಪ್ಪ ಸಂತೋಷ್ ಅಂತವರೇ ಇದೀಗ ಪಕ್ಷವನ್ನು ಮುನ್ನಡೆಸುವ ಮಂಚೂಣಿಯಲ್ಲಿರುವ ಗೊಂದಲವನ್ನು ನಿವಾರಿಸುವ ಬಿಕ್ಕಟ್ಟನ್ನು ಸರಿಪಡಿಸುವ ಹಂತಕ್ಕೆ ಮುಂದಾಗಿರೋದು ನೋಡಿದ್ರೆ ಇದು ಮೇಲ್ನೋಟಕ್ಕೆ ಕಾಣುವಷ್ಟು ಮೇಲ್ನೋಟಕ್ಕೆ ವಿಜಯ ಸಂಕಲ್ಪದ ವಿಜಯ ಸಂಕಲ್ಪ ಯಾತ್ರೆಯ ವಿಜೃಂಭಣೆ ಇದೆ, ಆದರೆ ಒಳಗಡೆ ಗೊಂದಲ ಭಿನ್ನಮತ ಇದೆ. ಇದು ಮೇಲ್ನೋಟಕ್ಕೆ ಕಾಣುವ, ಇದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಿರುವಂತಹ ದೃಶ್ಯ. ಬರುವ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು 2 ವೀಕ್ಸಲ್ಲಿ ಸೋಮಣ್ಣ ಅವರ ನಿರ್ಧಾರ ಕೂಡ, ಏನು BJPನಲ್ಲೇ ಉಳ್ಕೋಬೇಕು ಅಥವಾ ಬಿಡಬೇಕು ಅನ್ನುವ ಒಂದು ನಿರ್ಧಾರ ಅವರು ಫೈನಲ್ ಮಾಡ್ಕೋತಾರೆ. ಹಾಗೇನೆ ನಾರಾಯಣ ಗೌಡ್ರದ್ದು ಅತಿ ಬೇಗ ಗೊತ್ತಾಗುತ್ತೆ, ನಾರಾಯಣ ಗೌಡ್ರದ್ದು. ಆದ್ದರಿಂದ ಈ ದೃಶ್ಯಗಳು, ಈ ವಿದ್ಯಮಾನಗಳು ಅತ್ಯಂತ ಮಹತ್ವದಾಗಿ ನಮಗೆ ಕಾಣ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.